ಗಾಂಧಿಯವರು ಹೇಳಿದ್ರು ನಾವು ಹೇಗಿರಬೇಕು ಅಂದ್ರೆ ವಿ ಗಾಟ್ ಫ್ರೀಡಮ್ ನೌ ವಿ ವಿಲ್ ಬಿ ಔಟ್ ಆಫ್ ಪಾಲಿಟಿಕ್ಸ್ ವಿ ವಿಲ್ ಫಾರ್ಮ್ ವಾಲಂಟರಿ ಆರ್ಗನೈಸೇಷನ್ ದಿ ಕಾಂಗ್ರೆಸ್ ವಿಲ್ ಫಾರ್ಮ್ ಇಂಟು ಅನ್ ಆರ್ಗನೈಸೇಷನ್ ವಿಚ್ ವಿಲ್ ಬಿ ವಿಜಿಲ್ ವಿಚ್ ವಿಲ್ ಬಿ ವಿಜಿಲೆಂಟ್ ಅಂಡ್ ವಿಲ್ ಟ್ರೈ ಟು bring amity in the country. That is why he wanted this deputy zone. Not that because they wanted to make accommodation for Modi. Sir, we are very grateful to you. You have been with us from the very beginning. You have seen what is going on in this country. And you are in Bangalore for a long time. You are also pursuing writing history and all that. ಇಂಥವ್ರನ್ನ ತಗೊಂಡು ಹೋಗಿ ಜೈಲಿಗೆ ಹಾಕಿದ್ದ ಇವರು 28 ಜನ ಬುದ್ಧಿವಂತರನ್ನೆಲ್ಲ ತಗೊಂಡು ಹೋಗಿ ಜೈಲಿಗೆ ಹಾಕಿದ್ದಾನು ಎಂಥ ಕಥೆ ಬಂದಿದೆ ಇದು ಏನಿದು ಯಾರೋ ಪದ್ಯ ಬರೆದ್ರೆ ಪದ್ಯ ಬರೆದು ಅವನಿಗೆ ಜೈಲಿಗೆ ಹಾಕ್ತಾರೆ ಪದ್ಯ ಬರೆದದ್ದು ಅವನು ಅವನೇನು ಪಾಲಿಟಿಷಿಯನ್ ಅಲ್ಲ ಅವನು ಎಜುಕೇಷನ್ ಮಾಡ್ತಕ್ಕಂಥವನಲ್ಲ ಈಸ್ ಎ ಪೋಯೆಟ್ ಹಿಮ್ಸೆಲ್ಫ್ ಅವನು ದೇಶಕ್ಕೆ ಅವನಿಗೇನು ಮನಸ್ಸಿಗೆ ತೋಚಿತು ಅದನ್ನು ಬರೆದಿದ್ದಾನೆ ಈ ಸ್ವಾತಂತ್ರ್ಯ ಕೂಡ ಇಲ್ಲ ನಿನಗೆ ರಾಜದ್ರೋಹ ಇದು ಮೋದಿ ನೀವು ಬೈದ್ರೆ ರಾಜದ್ರೋಹ ಆಗೋಗ್ಬಿಟ್ಟಿದೆ ಈ ರೀತಿಯಲ್ಲಿ ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ ರಾಯ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಮಾತನಾಡಿದ್ದಾರೆ ಅವರು ನಾನು ಬರೆದಿದ್ದೇನೆ ನೀನು ನಿನ್ನೆ ಮೇಲೆ ಬರೆದಿದ್ದೇನೆ ನನ್ನ ಸೆರೆ ತಗೊಳ್ಳೋದು ತಗೊಂಡು ಹೋಗು ಅಂತ ಹೇಳಿ ಅದಕ್ಕೆ ಬಿಡಿದೆ ಅಂತ ಹೇಳ್ತಾನೆ ಅಂಥ ಜನ ಹುಟ್ಕೋಬೇಕೀಗ ಅಂಥ ಜನ ಹುಡ್ತಾ ಇದ್ದಾರೆ ಇದು ಬಹಳ ಬಹಳ ಕೆಟ್ಟದಾಗಿ ಹೋಗ್ತಾ ಇದೆ ರಾಜಕೀಯ ಅಲ್ಲ ಇದು ಇದು ಕಚಡ ಕಚಡ ವ್ಯಾಪಾರ ಸೇಡಿನ ಮನೋಭಾವದಿಂದ ಕೆಲಸ ಮಾಡ್ತಕ್ಕದ್ದಲ್ಲ ಒಬ್ಬ ಪಾಲಿಟಿಷಿಯನ್ನ ಗುರಿ ಇರಬೇಕಾದ್ರೆ ಅವನು ಗಂಭೀರವಾಗಿ ಕೆಲಸ ಮಾಡಬೇಕು ಮರ್ಯಾದೆಯಿಂದ ಕೆಲಸ ಮಾಡಬೇಕು ಜನರನ್ನ ಮರ್ಯಾದೆಯಿಂದ ನಡೆಸ್ಕೋಬೇಕು ಆದರೆ ಜನರನ್ನು ಕಾಲಕಸವಾಗಿ ನೋಡ್ತಾ ಇದ್ದಾರಲ್ಲ ಇದು ಎಲ್ಲರಿಗೂ ದುಃಖ ತರ್ತಕ್ಕಂಥ ವಿಚಾರ ಆಗಿದೆ ಇದರ ಬಗ್ಗೆ ನಮ್ಮ ಭಾರತೀಯರು ಎಚ್ಚೆತ್ತುಕೊಳ್ಬೇಕು ವಿಚಾರ ಮಾಡಬೇಕು